ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಮ್ಮ ಆಹಾರದಲ್ಲಿ ತಿಂಡಿ ತಿನಿಸುಗಳಲ್ಲಿ ರುಚಿಗೆ ಸುವಾಸನೆಗೆ ಮತ್ತು ಬಹುಮುಖ್ಯವಾಗಿ ದೇಹದ ಆರೋಗ್ಯ ಕಾಪಾಡಿಕೊಳ್ಳಲು ಔಷಧೀಯ ಗುಣಗಳನ್ನು ಹೊಂದಿರುವ ಕೆಲವು ಸಸ್ಯ ಅಥವಾ ಸಸ್ಯಜನ್ಯ ಪದಾರ್ಥಗಳನ್ನು ಉಪಯೋಗಿಸುತ್ತೇವೆ. ಅದರಲ್ಲಿ ಪುದೀನವು ಸಹ ಒಂದು. ನಾವು ಬಳಸುವ ಪುದೀನದಲ್ಲಿ ಎಷ್ಟೆಲ್ಲ ಜಾತಿ ವಿಧಗಳಿವೆ, ಯಾವ ಯಾವ ಪುದೀನ ಬಳಕೆ ಮತ್ತು ಉಪಯೋಗ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ನಮ್ಮ ಯೂಟ್ಯೂಬ್ ಚಾನೆಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಜಪಾನೀಸ್ ಪುದೀನ. ಮೆಂಥಾಲ್ ಮತ್ತು ಮೆಂಥೋನಾ ಅಂಶವನ್ನು ಹೊಂದಿರುವ ಈ ಪುದೀನ ಆಹಾರ ಪದಾರ್ಥಗಳಲ್ಲಿ ಸುವಾಸನೆಗೆ ಮತ್ತು ಸೌಂದರ್ಯವರ್ಧಕಗಳಲ್ಲಿ ಬಳಸಲಾಗುತ್ತದೆ. ಇದು ಜೀರ್ಣಕ್ರಿಯೆಗೆ ಬಹಳ ಉಪಯುಕ್ತ. ಕ್ಯಾಟ್ಮಿಂಟ್ ಅಂದರೆ ಬೆಕ್ಕು ಪುದೀನ. ಈ ಕ್ಯಾಟ್ಮಿಂಟ್ನಲ್ಲಿ ನೆಪಟಾಲ್ ಅಂಶ ಹೊಂದಿದೆ. ಇದನ್ನು ಸುಗಂಧ ದ್ರವ್ಯ, ಸುವಾಸನೆ, ಸೌಂದರ್ಯವರ್ಧಕಗಳಲ್ಲಿ ಹೆಚ್ಚಾಗಿ ಉಪಯೋಗಿಸಲಾಗುತ್ತದೆ. ಪುದೀನ. ಮೆಂಥಾಲ್ ಮತ್ತು ಮೆಂಥೋನಾ ಅಂಶವನ್ನು ಹೊಂದಿರುವ ಈ ಪುದೀನವನ್ನೇ ನಾವು ಹೆಚ್ಚಾಗಿ ಅಡುಗೆ ಮತ್ತು ಖಾದ್ಯಗಳಲ್ಲಿ ಬಳಸುವುದು. ಇದನ್ನು ಬಾಯಿ ದುರ್ಗಂಧ, ಸುಗಂಧ ದ್ರವ್ಯ, ಸೌಂದರ್ಯವರ್ಧಕಗಳಲ್ಲಿಯೂ ಬಳಸಲಾಗುತ್ತದೆ. ಬರ್ಗಮಾಟ್ ಪುದೀನ. ಇದು ಸಹ ಮೆಂಥಾಲ್ ಮತ್ತು ಮೆಂಥೋನಾ ಅಂಶವನ್ನು ಹೊಂದಿದೆ. ಸುಗಂಧ ದ್ರವ್ಯ ಮತ್ತು ಸೌಂದರ್ಯವರ್ಧಕಗಳಲ್ಲಿ ಬಳಸಲಾಗುತ್ತದೆ. ಸ್ಪಿಯರ್ಮಿಂಟ್ ಅಂದರೆ ಈಟಿ ಪುದೀನ. ಮೆಂಥಾಲ್ ಅಂಡ್ ಮೆಂಥೋನೆ ಅಂಶವನ್ನು ಹೊಂದಿರುವ ಇದನ್ನು ಟೂತ್ ಪೇಸ್ಟ್, ಚುಯಿಂಗಮ್, ಉಪ್ಪಿನಕಾಯಿ, ಮಸಾಲೆ ಪದಾರ್ಥಗಳಲ್ಲಿ ಮತ್ತು ಆಹಾರದಲ್ಲಿ ಸುವಾಸನೆಗೆ ಬಳಸಲಾಗುತ್ತದೆ. ಪೆಪ್ಪರ್ಮಿಂಟ್ ಅಂದರೆ ಮಿಂಟಿ ಪುದೀನ. ಈ ಸಸ್ಯದಲ್ಲಿ ಸಿನಿಯೋಲ್ ಅಂಶ ಹೊಂದಿದ್ದು ಇದನ್ನು ಟೂತ್ ಪೇಸ್ಟ್, ಆಯಿಂಟ್ಮೆಂಟ್, ಚುಯಿಂಗಮ್ಸ್, ಆಹಾರದಲ್ಲಿನ ಸುವಾಸನೆ ಜೊತೆಗೆ ನೋವು ನಿವಾರಕವಾಗಿಯೂ ಬಳಸುವುದುಂಟು. ಸಾಮಾನ್ಯವಾಗಿ ನಾವು ಈ ಜಾತಿಯ ಪುದೀನವನ್ನು ಬಳಸುವುದೇ ಇಲ್ಲ. ಈ ಸಸ್ಯದ ಎಲೆಗಳು ನಾರ್ಮಲ್ ಪುದೀನ ಎಲೆಯ ರೀತಿಯಲ್ಲಿರದೆ ಎಲೆ ಮತ್ತು ಎಲೆಯ ಅಂಚಿನಲ್ಲಿ ಮೃದುವಾಗಿರುವ ಕಾರಣ ಇದು ಪುದೀನ ಅಲ್ಲವೇನೋ ಎನ್ನುವ ಅನುಮಾನ. ಆದರೆ ಈ ಜಾತಿಯ ಮಿಂಟಿ ಪುದೀನವನ್ನು ಬಳಸುವುದರಿಂದ ಸುವಾಸನೆ ಭರಿತವಾಗಿಯೂ ಮತ್ತು ದೇಹದ ಆರೋಗ್ಯಕ್ಕೂ ಜೊತೆಗೆ ನೋವು ನಿವಾರಕವಾಗಿಯೂ ಬಹಳ ಉಪಯುಕ್ತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.